ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಜಪೂತರೊಂದಿಗೆ ಹೋಲಿಸಿ ದಲಿತರನ್ನ ಹೊಗಳಿದ ನಿರುಪದ್ರವಿ ಟಿಪ್ಪಣಿಯೊಂದು ಬೆಟ್ಟವಾಗಿ ಬೆಳೆದು ಗುಜರಾತಿನ ರಾಜಕೋಟ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೇಂದ್ರ ಮಂತ್ರಿ ಪುರುಷೋತ್ತಮ್ ರೂಪಾಲಾ ಅವರನ್ನ ಕಾಡ್ತಾ ಇದೆ. ಸಿಡಿದೆದ್ದಿರುವ ರಜಪೂತ್ ಸಮುದಾಯ ರೂಪಾಲಾ ಅವರ ಟಿಕೆಟ್ ಕಿತ್ಕೊಂಡು ಬೇರೆ ಹುರಿಯಾಳುವನ್ನ ಹೂಡುವಂತೆ ಬಿಜೆಪಿಯ ಮೇಲೆ ಭಾರಿ ಒತ್ತಡ ಹೇರ್ತಾ ಇದೆ. ರೂಪಾಲಾ ಅವರು ಗೋಗರೆದು ಕ್ಷಮೆ ಕೇಳಿದ್ರು ಜಗತಾ ಇಲ್ಲ. ತಮ್ಮ ಶಾಂತಿ ಸಂಧಾನದ ಪ್ರಯತ್ನಗಳಿಗೆ ಬಗ್ಗದ ರಜಪೂತರ ಆಗ್ರಹಕ್ಕೆ ಬಿಜೆಪಿ ಹುದ್ದರಿಗಳು ಸೊಪ್ಪಾಗ್ತಾ ಇಲ್ಲ. ಹಾಗಾದ್ರೆ ರಜಪೂತರನ್ನ ಅವಮಾನಿಸಿ ಪುರುಷೋತ್ತಮ್ ರೂಪಾಲಾ ಹೇಳಿದ್ದಾದ್ರೂ ಏನು? ರಾಜಾದಿರಾಜರು ಬ್ರಿಟಿಷರ ಜೊತೆ ಸಹಭೋಜನ ಮಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ಹೆಣ್ಣು ಮಕ್ಕಳನ್ನ ಬ್ರಿಟಿಷರಿಗೆ ಮದುವೆ ಮಾಡಿಕೊಟ್ಟಿದ್ರು. ಈ ರಾಜಾದಿರಾಜರಿಗೆ ಹೋಲಿಸಿದ್ರೆ ನಮ್ಮ ರುಖಿ ಸಮಾಜವೇ, ಅಂದ್ರೆ ಗುಜರಾತಿನ ದಲಿತ ಪಂಗಡವೇ ಲೇಸು. ಅತಿ ಹೆಚ್ಚು ಹಿಂಸೆ ಕಿರುಕುಳಗಳಿಗೆ ಗುರಿಯಾದ್ರೂ ಸಹ ಬ್ರಿಟಿಷರೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸಿಲ್ಲ, ಬದಲಿಗೆ ಬೆನ್ನು ಸೆಟೆಸಿ ನಿಂತ್ರು ಅನ್ನೋದು ರೂಪಾಲಾ ಕಳೆದ ಮಾರ್ಚ್ 22 ಮಾಡಿದಂತ ಹೇಳಿಕೆಯಾಗಿತ್ತು. ಈ ವಿವಾದ ಭುಗಿಲೇಳುವ ತನಕ ಬಿಜೆಪಿ ಪಾಲಿಗೆ ಅತ್ಯಂತ ಸುರಕ್ಷಿತ ಲೋಕಸಭಾ ಕ್ಷೇತ್ರ ಅಂತ ಕರೆಸಿಕೊಂಡಿತ್ತು ರಾಜಕೋಟ್. 2009 ಒಮ್ಮೆ ಕಾಂಗ್ರೆಸ್ ಉಮೇದುವಾರನನ್ನ ಗೆಲ್ಲಿಸಿದ್ದು ಬಿಟ್ರೆ 1989 ಬಿಜೆಪಿಯ ಕೈ ಬಿಟ್ಟಿಲ್ಲ. ಒಟ್ಟು 20 ಲಕ್ಷ ಮತದಾರರ ಈ ಕ್ಷೇತ್ರದಲ್ಲಿ ರಜಪೂತ ಮತದಾರರ ಸಂಖ್ಯೆ ಸುಮಾರು 1.5 ಲಕ್ಷ. ಹೀಗಾಗಿ ಅವರನ್ನ ಅಷ್ಟು ಸುಲಭಕ್ಕೆ ನಿರ್ಲಕ್ಷಿಸಲೂಬಾರದು. ಆದರೂ ರಜಪೂತರ ಸಿಟ್ಟನ್ನ ತಳ್ಳಿ ಹಾಕಿರುವ ಬಿಜೆಪಿ ಆತ್ಮವಿಶ್ವಾಸಕ್ಕೆ ಆಧಾರ ಇದೆ. ಇಡೀ ರಾಜ್ಯದ ರಾಜಕೀಯ ಚಿತ್ರವನ್ನ ನೋಡಿದ್ರೆ ಪಾಟೀದಾರ ಅಥವಾ ಪಟೇಲ್ ಮತದಾರರ ಪ್ರಮಾಣ 14.16%. 7 ಲೋಕಸಭಾ ಸೀಟುಗಳಲ್ಲಿ ಪಾಟೀದಾರರ ಮತಗಳು ನಿರ್ಣಾಯಕ ಆಗತ್ತೆ. ರಜಪೂತರ ಪ್ರಮಾಣ 5.6%. ರಾಜಕೋಟ್ನಲ್ಲಿ ಪಾಟೀದಾರ ಸಮುದಾಯದ ಮತದಾರರು 5 ಲಕ್ಷಗಳಷ್ಟಿದ್ದಾರೆ. ಪುರುಷೋತ್ತಮ್ ರೂಪಾಲಾ ಇದೇ ಸಮುದಾಯಕ್ಕೆ ಸೇರಿದವರು. ಆದರೆ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿ ಪರೇಶ್ ಧನಾನಿ ಅವರದ್ದು ಕೂಡ ಇದೇ ಜಾತಿ. ಪಾಟೀದಾರರಲ್ಲಿ ಲೇವಾ ಮತ್ತು ಕಡವಾ ಅನ್ನೋ 2 ಒಳಪಂಗಡಗಳಿದೆ. ಲೇವಾ ಪಂಗಡದ್ದೇ ದೊಡ್ಡ ಸಂಖ್ಯೆ, 3.50 ಲಕ್ಷ. ಕಡವಾ ಪಟೇಲರು 1.91 ಲಕ್ಷದಷ್ಟಿದ್ದಾರೆ. ಕಾಂಗ್ರೆಸ್ಸಿನ ಪರೇಶ್ ಧನಾನಿ ಬಹುಸಂಖ್ಯಾತ ಲೇವಾ ಪಟೇಲ್ ಪಂಗಡಕ್ಕೂ, ರೂಪಾಲಾ ಕಡವಾ ಪಟೇಲ್ ಪಂಗಡಕ್ಕೂ ಸೇರಿದವರು. ಹೀಗಾಗಿ ಧನಾನಿ ತಮ್ಮ ಒಳಪಂಗಡದ 50% ಮತಗಳನ್ನು ಪಡೆದ್ರೂ ರೂಪಾಲಾ ಗೆಲುವಿನ ದಾರಿ ದುರ್ಗಮಾಗತ್ತೆ. ರೂಪಾಲಾ ಮತ್ತು ಧನಾನಿ ಇಬ್ರು ಅಮ್ರೇಲಿ ಜಿಲ್ಲೆಗೆ ಸೇರಿದವರು. ವಿಧಾನಸಭಾ ಚುನಾವಣೆಗಳಲ್ಲಿ ರೂಪಾಲಾ ಅವರನ್ನ ಧನಾನಿ ಹಲವಾರು ಬಾರಿ ಸೋಲಿಸಿದ್ದಾರೆ. ಈಗ ಸಿಟ್ಟಿಗೆದ್ದಿರುವಂತಹ ರಜಪೂತರು ಕಾಂಗ್ರೆಸ್ಗೆ ಮತ ಹಾಕ್ತೇವೆ ಅಂತ ಹೇಳಿಲ್ಲ, ಹಾಗೇನೆ ಪಾಟೀದಾರರು ಕಾಂಗ್ರೆಸ್ ಅನ್ನ ದೂರ ಇರಿಸುತ್ತಾ ಬಂದಿದ್ದಾರೆ. ಇದರ ಹಿಂದೆ ರಾಜಕೀಯ ಇತಿಹಾಸನೇ ಇದೆ. 1980 ಅಂದಿನ ಕಾಂಗ್ರೆಸ್ ನಾಯಕ ಮಾಧವ್ ಸಿನ್ಹಾ ಸೋಲಂಕಿ ಕ್ಷತ್ರಿಯರು ಅಂದರೆ ರಜಪೂತರು, ಹರಿಜನರು, ಆದಿವಾಸಿಗಳು ಹಾಗೂ ಮುಸಲ್ಮಾನರನ್ನ ಒಳಗೊಂಡ ಖಾಮ್ ಅನ್ನೋ ಅತ್ಯಂತ ಯಶಸ್ವಿ ರಾಜಕೀಯ ಮೈತ್ರಿಕೂಟ ಕಟ್ಟಿದ್ರು. ಕ್ಷತ್ರಿಯರನ್ನ ಅಂದರೆ ರಜಪೂತರನ್ನ ಸೇರಿಸಿಕೊಂಡಿದ್ದಂಥ ಈ ಮೈತ್ರಿಕೂಟದಿಂದ ಪಾಟೀದಾರರನ್ನ ಹೊರಗಿಡಲಾಗಿತ್ತು. ಕಾರಣಗಳೇನೇ ಇರಲಿ, ರಜಪೂತರ ಆಕ್ರೋಶ ಚಹಾದ ಬಟ್ಟಲಿನಲ್ಲಿ ಎದ್ದಂಥ ಬಿರುಗಾಳಿ ಅಷ್ಟೆ. ಬಿಜೆಪಿನೇ ಗೆಲ್ಲತ್ತೆ. ರಜಪೂತರ ಅಸಮಾಧಾನವು ಫಲಿತಾಂಶಗಳನ್ನು ಬದಲಿಸೋದು ಸಾಧ್ಯ ಇಲ್ಲ. ಪಾಟೀದಾರ ಅಭ್ಯರ್ಥಿಯ ಅಂದರೆ ಪುರುಷೋತ್ತಮ್ ರೂಪಾಲಾ ವಿರುದ್ಧ ರಜಪೂತರು ಸಿಡಿದೆದ್ದಿರುವ ಅಂಶವು ಪಾಟೀದಾರ ಮತಗಳನ್ನು ಒಗ್ಗೂಡಿಸುವ ಸಾಧ್ಯತೆ ಇದೆ. ಕಡವಾ ಪಟೇಲ ಒಳಪಂಗಡಕ್ಕೆ ಸೇರಿದಂಥ ರೂಪಾಲಾ ಅವರಿಗೆ ಒಳಪಂಗಡ ಭೇದವನ್ನು ಮರೆತು ಲೇವಾ ಪಟೇಲರು ಸಹ ದೊಡ್ಡ ಸಂಖ್ಯೆಯಲ್ಲಿ ಮತ ನೀಡೋ ಸಾಧ್ಯತೆಯನ್ನು ತಳ್ಳಿ ಹಾಕೋಕೆ ಬರೋದಿಲ್ಲ ಅಂತಾರೆ ರಾಜಕೀಯ ವೀಕ್ಷಕರು. ಗುಜರಾತಿನ ಎಲ್ಲ 26 ಸೀಟ್ಗಳಿಗೆ ಮೇ 7 ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. 26 ಸೀಟ್ಗಳ ಪೈಕಿ ಸೂರತ್ತನ್ನು ಬಿಜೆಪಿ ಈಗಾಗಲೇ ಅವಿರೋಧವಾಗಿ ಗೆದ್ದುಕೊಂಡಿದೆ. ಸೂರತ್ನ 19 ಲಕ್ಷ ಮತದಾರರಿಗೆ ಮತ ಚಲಾಯಿಸುವ ಅವಕಾಶ ಕೂಡ ಸಿಕ್ಕಿಲ್ಲ. 2014 ಮತ್ತು 2019 ಗುಜರಾತಿನ ಎಲ್ಲ 26 ಲೋಕಸಭಾ ಸೀಟ್ಗಳನ್ನು ಮೋದಿ, ಅಮಿತ್ ಶಾ ಬಿಜೆಪಿನ ಗೆದ್ದುಕೊಂಡಿದೆ. ಈ ಸಲ ಹ್ಯಾಟ್ರಿಕ್ ಸಾಧಿಸುವ ಎಲ್ಲ ಪ್ರಯತ್ನಗಳು ಸಹ ನಡೀತಾ ಇದೆ. ನಿರುದ್ಯೋಗ, ರೈತರ ಕೈಗೆಟುಕಬಲ್ಲ ಬೆಳೆ ವಿಮೆ, ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ದರಗಳು, ನೀರಿನ ಕೊರತೆ, ಇದು ಈ ಕ್ಷೇತ್ರದ ಸಮಸ್ಯೆಗಳು. ಆದರೆ ಮೋದಿ ಅನ್ನೋ ಮಂಕು ಬೂದಿಯ ಮುಂದೆ ಜನರ ಕಡು ಕಠಿಣ ಸಮಸ್ಯೆಗಳು ಕಾಣದಾಗ ಹೋಗ್ತಾ ಇದೆ. ಆದರೆ ಗುಜರಾತಿನ ಈ ಗೌಜು ಉತ್ತರ ಪ್ರದೇಶದ ಪಶ್ಚಿಮದಲ್ಲಿ ಪ್ರತಿಧ್ವನಿಸ್ತಾ ಇದೆ. 2001 ಹುಕುಮ್ ಸಿಂಗ್ ಆಯೋಗದ ವರದಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ರಜಪೂತರ ಜನಸಂಖ್ಯೆ 7%-8%. 9ನೇ ಶತಮಾನದ ರಾಜ ಮಿಹಿರ ಬೋಜಾ ನಮ್ಮವನಂತ ಉತ್ತರ ಪ್ರದೇಶದ ರಜಪೂತರು ಮತ್ತು ಗುರ್ಜರರು ಜಗಳಕ್ಕೆ ಬಿದ್ದಿದ್ರು.
ಈ ಜಗಳದಲ್ಲಿ ಬಿಜೆಪಿಯ ನಾಯಕರು ಗುರ್ಜರರ ಪಕ್ಷ ವಹಿಸಿರೋದು, ಮಿಹಿರ ಭೋಜನವನ್ನ ಗುರ್ಜರ ರಾಜನೆಂದು ಬರೆದಿರೋದು, ಶಿಲಾಫಲಕಗಳನ್ನು ಸಹ ಉದ್ಘಾಟಿಸಿರೋದು ರಜಪೂತರನ್ನ ಕೆರಳಿಸಿದೆ. ಮಿಹಿರ ಭೋಜ ಕ್ಷತ್ರಿಯ ಕುಲದ ಪ್ರತಿಹಾರ ವಂಶಕ್ಕೆ ಸೇರಿದವನು, ಗುರ್ಜರ ದೇಶವನ್ನ ಆಳಿದವನು ಅನ್ನೋ ಕಾರಣಕ್ಕಾಗಿ ಆತನಿಗೆ ಗುರ್ಜರ ಅನ್ನೋ ಹೆಸರು ಬಂದಿದೆಯೇ ವಿನಃ ಗುರ್ಜರ ಕುಲಕ್ಕೆ ಸೇರಿದವನು ಅಂತ ಅಲ್ಲ ಅನ್ನೋದು ರಜಪೂತರ ವಾದ. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ರಜಪೂತ ಜಾತಿಗೆ ಸೇರಿದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ, ಪ್ರಧಾನಿಯಾಗುವ ಎಲ್ಲಾ ಅರ್ಹತೆಯನ್ನ ಹೊಂದಿದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ ಆದಿತ್ಯನಾಥ್ ಅವರು ಪ್ರಧಾನಿಯಾಗದಂತೆ ಮಸಲತ್ ನಡೆಸಿದೆ ಅನ್ನೋದು ರಜಪೂತರ ಸಿಟ್ಟುಗಳ ಪಟ್ಟಿಗೆ ಇನ್ನೊಂದು ಸೇರ್ಕೊಂಡಿದೆ. ಬಿಜೆಪಿಯಲ್ಲಿ ಮಹಾನ್ ವ್ಯಕ್ತಿತ್ವಗಳ ಕೊರತೆ ಇದೆ, ಹೀಗಾಗಿ ಮಹಾಪುರುಷರ ವಿತರಣಾ ಯೋಜನೆಯನ್ನ ಹಮ್ಮಿಕೊಂಡಿದೆ. ತನ್ನ ವೋಟ್ ಬ್ಯಾಂಕ್ ಅನ್ನ ನಿರ್ಮಿಸಿಕೊಳ್ಳೋಕೆ ಕ್ಷತ್ರಿಯ ಮಹಾಪುರುಷರನ್ನ ಇತರೆ ಜಾತಿ ಸಮುದಾಯಗಳಿಗೆ ಹಂಚಿಕೊಡ್ತಾ ಇದೆ. ಮಿಹಿರ ಭೋಜನನ ಗುರ್ಜರರಿಗೂ, ಮೊಘಲ್ ಕಾಲದ ಸಮರವೀರ ದುರ್ಗಾದಾಸ್ ರಾಥೋಡ್ನನ್ನ ಗಾಣಿಗ ಜಾತಿಗೂ ಹಂಚಲಾಗಿದೆ ಅಂತ ರಜಪೂತರು ಆರೋಪಿಸಿದ್ದಾರೆ. ರಾಜ ಮಿಜಿರ ಭೋಜ್ ವಿವಾದದಲ್ಲಿ ಗುರ್ಜರರ ಪಕ್ಷ ವಹಿಸಿರುವ ಬಿಜೆಪಿಯು ರಜಪೂತರಿಗೆ ಸಾಕಷ್ಟು ಲೋಕಸಭಾ ಟಿಕೆಟ್ ಅನ್ನ ನೀಡಿಲ್ಲ ಅನ್ನೋದು ಉತ್ತರ ಪ್ರದೇಶದ ರಜಪೂತರ ಮತ್ತೊಂದು ದೊಡ್ಡ ದೂರು ಕೂಡ ಹೌದು. 2019 ಲೋಕಸಭಾ ಚುನಾವಣೆಯಲ್ಲಿ 14 ರಜಪೂತ ಅಭ್ಯರ್ಥಿಗಳನ್ನ ಬಿಜೆಪಿ ಕಣಕ್ಕೆ ಇಳಿಸಿತ್ತು. 2024 ಈ ಸಂಖ್ಯೆ 9 ಕುಸಿದಿದೆ. ಪಶ್ಚಿಮಿ ಉತ್ತರ ಪ್ರದೇಶದಲ್ಲಿ ಈ ಸಂಖ್ಯೆ 4-1 ತಗ್ಗಿದೆ. ರಜಪೂತರು ಬಿಜೆಪಿಯ ಪಾರಂಪರಿಕ ಮತದಾರರು, ಆದರೆ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ರಜಪೂತರ ಬಿಜೆಪಿ ವಿರೋಧಿ ಮಹಾಪಂಚಾಯಿತಿಗಳು ನಡೀತಾ ಇದೆ. ಬಿಜೆಪಿಯನ್ನ ಬಹಿಷ್ಕರಿಸುವ ಕರೆ ಹೊರಬಂದಿದೆ. ರಜಪೂತ ಉತ್ಥಾನ ಸಭಾ, ಶ್ರೀ ರಜಪೂತ ಕರ್ಣಿ ಸೇನಾ ಹಾಗೂ ಕ್ಷತ್ರಿಯ ಯುವ ಲೋಕಮಂಚ್ ಕ್ಷತ್ರಿಯ ಚುನಾವ್ ಸಂಘರ್ಷ ಸಮಿತಿಯನ್ನ ಒಳಗೊಂಡ ಕ್ಷತ್ರಿಯ ಸಂಯುಕ್ತ ಚುನಾವ್ ಸಂಘರ್ಷ ಸಮಿತಿ ರಚನೆಗೊಂಡಿತ್ತು. ಬಿಜೆಪಿಯನ್ನ ಸೋಲಿಸಬಲ್ಲ ಯಾವುದೇ ಪಕ್ಷಕ್ಕೆ ಬೇಕಾದರೂ ಮತ ನೀಡಿ ಅಂತ ಕರೆ ಕೊಟ್ಟಿತ್ತು. ಗೌತಮ ಬುದ್ಧನಗರ, ಮುಜಫರ್ ನಗರ, ಮೇರ್ಹಟ್, ಸಹಾರಣಪುರ ಹಾಗೂ ಘಾಜಿಯಾಬಾದ್ ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಜರುಗಿದ್ದು ರಜಪೂತರ ಸಿಟ್ಟು ಬಿಜೆಪಿಯನ್ನ ಎಷ್ಟರ ಮಟ್ಟಿಗೆ ಬೇಯಿಸಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.